ಹಿಜಾಬ್ ಆರ್ ಕೇಸರಿ ಸ್ಯಾಲು ಏನಿದೆಯಲ್ಲ ನೋಡಿ, ಕೇಸರಿ ಸ್ಯಾಲ್ ಹಾಕೊಳ್ಳೇಬೇಕಂತೇನಿಲ್ಲ. ಅವರು ಹೆಣ್ಮಕ್ಕಳು ಹಿಜಾಬ್ ಇಸ್ ನಾಟ್ ಎ ಮುಸ್ಲಿಂ ಡ್ರೆಸ್. ಯಾರ ತಪ್ಪು ಕಲ್ಪನೆ ಇದೆ ನಿಮಗೆ? ಇಸ್ ದೇರ್ ಎನಿಬಡಿ ಹ್ಯಾಸ್ ಸ್ಟಡಿಡ್ ದ ಹಿಜಾಬ್? ಹಿಂದೆ ನಮ್ಮ ರಾಜ್ಯದಲ್ಲೂ ಕೂಡ ಹೆಣ್ಮಕ್ಕಳು ಮುಖ ಮುಚ್ಕೊಳ್ತಾರೆ. ನಮ್ಮಲ್ಲೇ ಈಗಲೂ ಸೆರಗ ಹಾಕೊಳ್ತಾರೆ, ಇಲ್ಲ ತಲೆ ಮೇಲೆ ಹಾಕೊಳ್ತಾರೆ. ಆಮೇಲೆ ಕೆಲವು ಮಂದಿ ಮುಖ ಮುಚ್ಕೊಳ್ತಾರೆ. ಒಂದೊಂದು ಪದ್ಧತಿ ಅದು. ಅದು ಕೆಲವು ಭಾಗದಲ್ಲಿ ವೆಸ್ಟ್ ಪಂಜಾಬ್, ಅಫ್ಘಾನಿಸ್ತಾನ್, ಈ ಉತ್ತರ ವೆಸ್ಟರ್ನ್ ಫ್ರಾಂಟಿಯರಲ್ಲಿ ಹೆಣ್ಮಕ್ಕಳು ಮುಖ ಮುಚ್ಕೊಳ್ತಾರೆ, ಕೂದಲು ಮುಚ್ಕೊಳ್ತಾರೆ. ಇಟ್ಸ್ ನಾಟ್ ಎ ಮುಸ್ಲಿಂ. ಅದು ಭಾಳ ತಪ್ಪು ಕಲ್ಪನೆ ಇದೆ. ಮುಸ್ಲಿಂ ಧರ್ಮಕ್ಕೂ ಹಿಜಾಬ್ಗೂ ಸಂಬಂಧವೇ ಇಲ್ಲ. ಇದು ಒಂದು ಭಾಗದ ಸಂಸ್ಕೃತಿ, ಒಂದು ಭಾಗದ ಸಂಸ್ಕೃತಿ. ನಮ್ಮ ಹೆಣ್ಮಕ್ಳಿಗೆ ಸೆರಗ ಹಾಕೊಳ್ತಾರೆ, ಸೆರಗ ಹಾಕೊಳ್ತಾರೆ ಅಂತಂದ್ರೆ ಅದೇ ರೀ ನಾನು ಹೇಳ್ತಾ ಇರೋದು. ಹೌದು, ಅವ್ರ ಸಂಸ್ಕೃತಿ, ಅದ್ರ ಬಗ್ಗೆ ಒಂದು ವಿಸ್ತೃತವಾದಂಥ ಚರ್ಚೆ ಆಗಬೇಕು. ಅದು ಅದನ್ನು ಬಿಟ್ಕೊಂಡು ಬರೀ ಜಗಳ ಮಾಡ್ಕೊಂಡು ನಾವು ಕೇಸರಿ ಸಾಲ ಅದ್ರ ಹಾಕಬಾರ್ದಲ್ಲ ಅವರು. ಅದನ್ನೇ ಒಂದು ಧಾರ್ಮಿಕ ಆ ಸಾಂಸ್ಕೃತಿಕ ಜನ ಕೂತ್ಕೊಂಡು ಮಾತನಾಡಿ ಮುಖ ಕಾಣೋ ಹಾಗೆ, ಗೊತ್ತಾಯ್ತಲ್ಲ ನಿಮಗೇನು ಮುಖ ಕಾಣಬೇಕು ತಾನೇ ಅವ್ರದ್ದು, ಮುಖ ಕಾಣೋ ಹಾಗೆ ಒಂದು ಅದನ್ನು ಏನು ಮಾಡಬೇಕು ಅನ್ನೋದನ್ನು ಮಾಡಲಿಕ್ಕೆ ಒಂದು ಚರ್ಚೆ ಮಾಡಬೇಕು. ಆ ಚರ್ಚೆ ಇಲ್ಲಿ ಏನಾಗ್ಬಿಟ್ಟಿದೆ, ರಾಜಕೀಯ ಹೋಗ್ಕೊಂಬಿಟ್ಟಿದೆ. ಅದ್ರ ಮೇಲೆ ಓಟ್ ಬರಬೇಕು ಇವ್ರಿಗೆ. ಈ ಓಟಿನ ರಾಜಕಾರಣದಿಂದ ಹಿಜಾಬು ಕೇಸರಿ ಸಾಲ್ ಇದೆ ಹೊರತು ಜನರ ಒಳ್ಳೆಯದಕ್ಕಂತೂ ಅಲ್ಲ. ಇಟ್ ಈಸ್ ಎ ಹಿಪೋಕ್ರೆಟಿಕ್ ಪಾಲಿಟಿಕ್ಸ್. ನೋಡಿ, ತಪ್ಪೇನಿಲ್ಲ. ಸಿದ್ದರಾಮಯ್ಯನವರು ಹಿಂದೆ ಹಿಜಾಬ್ ಇತ್ತಪ್ಪ, ಅದನ್ನ ಮಾಡಿದರೆ ಹೇಗೆ ಯೋಜನೆ ಮಾಡ್ತೀವಿ. ಬಟ್ ಇಟ್ ಈಸ್ ಇನ್ ದ ಸುಪ್ರೀಂ ಕೋರ್ಟ್. ನೋಡೋಣ, ಅವರು ಹೇಳಿದ್ದಾರೆ ಇದು ಸುಪ್ರೀಂ ಕೋರ್ಟ್ನಲ್ಲಿದೆ, ಏನಾಗುತ್ತೆ ಅಂತೇಳಿ. ಅದಕ್ಕೆ ದಯವಿಟ್ಟು ಹಿಜಾಬನ್ನು ಮುಸ್ಲಿಂ ಧರ್ಮಕ್ಕೆ ಸೇರಿಸಬೇಡ್ರಿ. ಇದು ಒಂದು ಭಾಗದ ಸಂಸ್ಕೃತಿ. ಬೇಕಾದ್ರೆ ಹಿಜಾಬ್ ಬಗ್ಗೆ ಒಂದು ದೊಡ್ಡ ಲೆಕ್ಚರ್ ಕೊಡೋದ್ರೆ ಕೊಡ್ತೇನೆ. ಈಗ ಗುಂಗಟ್ ಅಂತಾರೆ ರಾಜಸ್ಥಾನ, ಉತ್ತರ ಭಾರತ. ನಮ್ಮ ಕಡೆ ಸೆರಗ ಅಂತಾರೆ. ಅದೇ ನಮ್ಮ ಕಡೆಯಿಂದ ಮತ್ತೆ ಸೆರಗ ಹಾಕಂತೂ ನಮ್ಮ ಹೆಣ್ಮಕ್ಳು ಒಬ್ರು ಇಲ್ಲಿ ಮಟ್ಟ ಹಾಕ್ತಾರೆ. ಯಾಕೆ ತೆಗಿ ಅಂತ ಅನ್ನಕ್ಕಾಗುತ್ತಾ? ಇಟ್ ಈಸ್ ಆಲ್ ಎ ಇದು ಚರ್ಚೆ ಮಾಡುವ ವಸ್ತು, ಚರ್ಚೆ ಮಾಡ್ಬೇಕಿದ ಹೇಳಪ್ಪ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.